ಅಥಣಿಯಲ್ಲಿ ಜೆಡಿಎಸ್ ಆಡಳಿತ ನೂರಕ್ಕೆ ನೂರು ಖಚಿತ. ಶಶಿಕಾಂತ್ ಪಡಸಲಗಿ. ಜೊಳ್ಳು ಜೊಟ್ಟು ಎಲ್ಲವೂ ಹಾರಿಹೋಗಿ ಗಟ್ಟಿ ಇದ್ದಿದ್ದು ಮಾತ್ರ ಉಳಿಯುವುದು ಎನ್ನುವ ಮಾತಿನಂತೆ ಅಥಣಿಯಲ್ಲಿ ಜೆಡಿಎಸ್ನಲ್ಲಿ ಕೆಲವು ಮುಖಂಡರು ಪಕ್ಷ ಬಿಟ್ಟು ಹೋಗಿರಬಹುದು ಹೊರತು ನಿಷ್ಠಾವಂತರಲ್ಲ. ಇದೀಗ ಪಕ್ಷಕ್ಕೆ ಮತ್ತೆ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಕ್ಷೇತ್ರದಲ್ಲಿ ಜೆಡಿಎಸ್ ಆಡಳಿತ ಖಚಿತ ಎಂದು ಅಥಣಿ ಜೆಡಿಎಸ್ ಅಭ್ಯರ್ಥಿ ಶಶಿಕಾಂತ್ ಪಡಸಲಗಿ ಹೇಳಿದರು. ಅಥಣಿ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದಕ್ಷಿಣ ಕರ್ನಾಟಕದಲ್ಲಿ ಜೆಡಿಎಸ್ ಯಾವ ರೀತಿ ಆಯ್ಕೆಯಾಗುತ್ತದೋ ಅದೇ ರೀತಿ ಅಥಣಿಯಲ್ಲೂ ಕೂಡ ನಾನು ಪಕ್ಷದ ಹಿರಿಯರನ್ನು, ಯುವಕರನ್ನು, ಕಾರ್ಯಕರ್ತರನ್ನು ಕರೆದುಕೊಂಡು ಪ್ರಚಾರ ಮಾಡುತ್ತಾ ಮತ್ತೆ ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡುತ್ತೇನೆಂದು ಹೇಳಿದರು. ನಾನೊಬ್ಬ ಸಂತನಾಗಿದ್ದುಕೊಂಡು ಆಸ್ತಿಯನ್ನು ಮಾಡಲು ಬಂದಿಲ್ಲ, ಕ್ಷೇತ್ರದಲ್ಲಿ ಜನಪರ ಕೆಲಸ ಮಾಡಲು ಬಂದಿದ್ದೇನೆ. ಯಾವುದೇ ಹಳ್ಳಿಗೆ ಹೋದರೂ ಕೂಡ ಜನ ನನಗೆ ಹೇಳ್ತಾರೆ, ಗುರುಜಿ ನೀವು ರಾಜಕೀಯಕ್ಕೆ ಬರಬೇಕು, ಬಂದು ಈ ಹೊಲಸು ಸ್ವಚ್ಛಗೊಳಿಸಬೇಕು ಎಂದು. ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಎಂದು ನಾನು ಟಿಕೆಟ್ ಕೇಳಿದ್ದೆ, ಆದರೆ ಕುಮಾರಸ್ವಾಮಿ ಅವರ ಜನಪರ ಯೋಜನೆ ಅರಿತು ಜೆಡಿಎಸ್ ಸೇರ್ಪಡೆಗೊಂಡಿದ್ದೇನೆ. ಈ ಚುನಾವಣೆ ಮುಗಿದ ಬಳಿಕ ನಾನು ಎಲ್ಲಿಯೂ ಹೋಗದೆ ನಿರಂತರ ಪಕ್ಷವನ್ನು ಬೆಳೆಸುವ ಕೆಲಸ ಮಾಡುತ್ತೇನೆಂದು ಹೇಳಿದರು. ಈ ವೇಳೆ ಜಕ್ಕಪ್ಪ ಧರಿಗೌಡ, ವಿಜಯ್ ನೇಮಗೌಡ್, ವಿದ್ಯಾಧರ್ ನಾಡಗೌಡ್, ಶಬೀರ್ಗೌಡ್ ಪಾಟೀಲ್, ಶರಣು ನಾಯಕ್, ಪ್ರಶಾಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನ್ಯೂಸ್ ಫಾರ್ ತ್ರೀ ಇಂಡಿಯಾ ಅಥಣಿ. ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಅಥಣಿ ಚುನಾವಣೆಯಲ್ಲಿ ಅಖಾಡಕ್ಕಿಳಿದ್ದೇನೆ. ಒಬ್ಬ ಸಮರ್ಥ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸಂತನಾಗಿ ಸದ್ಗುರುವಾಗಿ ಈ ಅಥಣಿ ನಾಡಿ ಯಾವ ಕಾರಣಕ್ಕಾಗಿ ನಾನು ಬಂದಿದ್ದೀನಿ ಅಂತಂದ್ರೆ, ಶಿವಯೋಗಿಗಳ ನಾಡು. ಸಾಕಷ್ಟು ರಾಜಕಾರಣಿಗಳು ಭ್ರಷ್ಟಾಚಾರ, ಹಣವನ್ನು ಮಾಡಲಿಕ್ಕೆ, ಆಸ್ತಿಯನ್ನು ಮಾಡಲಿಕ್ಕೆ ಬಂದಿರ್ತಾರೆ. ಆದರೆ ನಾನು ಬಂದಿರತಕ್ಕಂಥದ್ದು ಆಸ್ತಿ ಮಾಡಲಿಕ್ಕಲ್ಲ. ತಾವೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಜೆಡಿಎಸ್ ಪಕ್ಷದಲ್ಲಿ ಒಂದು ಮೂರ್ನಾಲ್ಕು ಜನ ಮುಖಂಡರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಉಳುವಿ ಚನ್ನಬಸವನ್ ಒಂದು ಕಡೆ ಹೇಳ್ತಾನೆ, ಜೊಳ್ಳು ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿದ್ದದ್ದು ಮಾತ್ರ ಉಳಿತದ ಅಂತ ಹೇಳ್ತಾನೆ. ಅದಿವತ್ತು ಅಥಣಿ ನಾಡಿನೊಳಗೆ ಸತ್ಯ ಆಗ್ಯದ ಅಂತ ನನಗೆ ಅನಿಸ್ತದ. ಮೂರ್ನಾಲ್ಕು ಜನ ಬಿಟ್ಟು ಹೋಗಿದಾರ, ಆದ್ರೆ ಸಾವಿರ ಸಾವಿರ ಯುವಕರು ಕಾರ್ಯಕರ್ತರು ಇವತ್ತು ಬಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ಇಡೀ ತಾಲೂಕಿನ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲ ಕಾರ್ಯಕರ್ತರನ್ನ, ಹಿರಿಯರನ್ನ, ಎಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಜೆಡಿಎಸ್ ಪಕ್ಷ ಅಂದ್ರೆ ಇಡೀ ರಾಜ್ಯದಲ್ಲಿ ಏನು ದಕ್ಷಿಣ ಕರ್ನಾಟಕದೊಳಗೆ ಜೆಡಿಎಸ್ ಪಕ್ಷ ಅಂದ್ರೆ ಆರ್ಷ ಬರ್ತದ ಅಂತಕ್ಕಂಥ ಹವಾಮಾನ ಇದೆ. ಅದೇ ರೀತಿಯ ಅಥಣಿಯೊಳಗೆ ಬಿಜೆಪಿ ಜೊತೆ ಕೆಲವು ಜನ ಬೆನ್ನ ಹತ್ತಿದ್ದಾರೆ, ಕಾಂಗ್ರೆಸ್ ಜೊತೆ ಕೆಲವು ಜನ ಬೆನ್ನ ಹತ್ತಿದ್ದಾರೆ. ಆದರೆ ಅಂತರಾಳದಿಂದ ಜೆಡಿಎಸ್ ಪಕ್ಷ ಕುಮಾರಸ್ವಾಮಿ ಅವರ ಪಕ್ಷವನ್ನು ಆರಿಸಿಕೊಡಬೇಕು, ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು, ಶಶಿಕಾಂತ್ ಗುರುಜಿ ಅವರಿಗೆ ಮತ ಹಾಕಬೇಕಂತೇಳಿ ಪ್ರತಿಯೊಬ್ಬ ಯುವಕರಲ್ಲಿ, ತಾಯಂದಿರಲ್ಲಿ, ಹಿರಿಯರಲ್ಲಿ, ಪ್ರತಿಯೊಬ್ಬ ಸಹೋದರರಲ್ಲೂ ಕೂಡ ಈ ಭಾವನೆ ಇದೆ. ಇದರಿಂದ ಅಥಣಿ ನಾಡಿನಲ್ಲಿ ನೂರಕ್ಕೆ ನೂರರಷ್ಟು ಜೆಡಿಎಸ್ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರ್ತದೆ ಅಂತ ಹೇಳಿ ನನ್ನ ಒಂದು ಸಂಕಲ್ಪ ಇದೆ. ಅಥಣಿ ಶಿವಯೋಗಿಗಳ ನಾಡು ಅಂತಂದ್ರೆ ಹಣ ಅಂದ್ರೆ ಚೇಳ ಅಂತಿರ್ತಕ್ಕಂಥ ಒಂದು ಸಂಬೋಧನೆ ಅವರು ಮಾಡ್ತಾ ಇದ್ರು. ನಾನು ಕೂಡ ಆಸ್ತಿಯನ್ನ ಮಾಡ್ಲಿಕ್ಕೆ ಬಂದಿಲ್ಲ, ಜನಬಲ ಇದೆ, ಹಣಬಲ ಇಲ್ಲ. ಆದ್ರೆ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ಪ್ರತಿಯೊಬ್ಬ ವ್ಯಕ್ತಿಗಳು ಹೇಳ್ತಕ್ಕಂಥ ಮಾತು, ಗುರುಜಿ ನಿಮ್ಮಂತ ಸನ್ಯಾಸಿಗಳು ಬಂದ್ರೆ ಆಸ್ತಿಯನ್ನ ಮಾಡೋದಿಲ್ಲ, ನಿಮ್ಮ ಮಕ್ಕಳಿಲ್ಲ, ಮರಿ ಇಲ್ಲ, ನೀವು ಜನರ ಸೇವೆ ಮಾಡ್ಲಿಕ್ಕೆ ಯೋಗ್ಯರಿದ್ದೀರಿ ಅಂತಕ್ಕಂಥದ್ದು. ಯೋಗಿ ಆದಿತ್ಯನಾಥರು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಇದ್ದಾರೆ, ಕರ್ನಾಟಕದಲ್ಲಿ ನೀವು ಆಗ್ತೀರಿ ಅಂತ ಜನ ಹೇಳ್ತಾರೆ. ನಿಸ್ವಾರ್ಥತೆಯಿಂದ ನನ್ನ ಸೇವೆ ಮಾಡ್ಲಿಕ್ಕೆ ಅಥಣಿಯನ್ನ ಆರಿಸಿಕೊಂಡೆ. ಒಂದ್ ಮಾತು ಕೇಳಿದ್ದೆ, ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತೇಳಿ ಟಿಕೆಟ್ ಅನ್ನ ಕೇಳಿದ್ದೆ. ಆದ್ರೆ ಕುಮಾರಸ್ವಾಮಿ ಅವರ ಯೋಜನೆಗಳನ್ನು ನೋಡಿದ್ರೆ ನಮ್ಮ ರೈತ ಸಂಘಟನೆ, ಸಾಮಾನ್ಯ ರೈತರ, ಜನಸಾಮಾನ್ಯರ ಪಕ್ಷ ಅಂದ್ರೆ ಕುಮಾರಸ್ವಾಮಿ ಅವರ ಪಕ್ಷ. ಆ ಯೋಜನೆಗಳನ್ನು ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ. ಆದ ಕಾರಣದಿಂದ ಜೆಡಿಎಸ್ ಪಕ್ಷಕ್ಕೆ ಒಲವು ಹೆಚ್ಚಾದ್ರಿಂದ ನಾನು ಆ ಪಕ್ಷದ ಟಿಕೆಟ್ ಅನ್ನು ತೆಗೆದುಕೊಂಡಿದ್ದೆ. ಅಥಣಿಯನ್ನ ಬಿಟ್ಟು ಹೋಗೋದಿಲ್ಲ, ಜೆಡಿಎಸ್ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ. ಇಡೀ ಕರ್ನಾಟಕದಲ್ಲಿ ಅಥಣಿ ಅಂದ್ರೆ ಜೆಡಿಎಸ್, ಜೆಡಿಎಸ್ ಅಂದ್ರೆ ಅಥಣಿ ಅಂತಕ್ಕಂತ ಬಲದಿಂದ ಇಡೀ ಜೆಡಿಎಸ್ ಪಕ್ಷವನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಗಟ್ಟಿಯಾಗಿರ್ತಕ್ಕಂಥ ಸಂಘಟನೆಯನ್ನ ಜೆಡಿಎಸ್ ಪಕ್ಷವನ್ನ ಕಟ್ತೀವಿ. ಈ ಸಾರಿ ತ್ರಿಕೋನ ಸ್ಪರ್ಧೆ ಆಗ್ತದೆ, ಜನರು ಮನಸ್ಸು ಮಾಡಿದರೆ, ಶಿವಯೋಗಿಗಳ ಕೃಪೆ ಆದ್ರೆ ಎರಡೂ ಪಕ್ಷವನ್ನ ಸೋಲಿಸಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಅಥಣಿಯೊಳಗೆ ಚುನಾಯಿತ ಆಗ್ತದೆ.